హలో ఫ్రెండ్స్ ఎల్కూ నమస్కార వెల్కమ్ టు మై చానల్ ಇವತ್ತು ನಾನು ಏನು ಮಾಡ್ತಾ ಇರೋದು ಅಂದರೆ ಮಾಲ್ಟ್ ಪೌಡರ್ ಮತ್ತು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರಿಂದ ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ಇದೇನಕ್ಕೆ ಅಂದರೆ ತುಂಬ ಜನ ಇವಾಗ ನಾನು ಯಾರ್ಯಾರಿಗೆ ಕೊಟ್ಟಿದ್ದೀನಲ್ವಾ ಅಥವಾ ಈಗ ಹೊಸ್ತಾಗಿ ತಗೊಳ್ಳೋವರೆಲ್ಲ ತುಂಬ ಇದ್ರು ಇದನ್ನು ಯಾವ ಥರ ಮಾಡ್ಕೋಬೋದು ಹೇಗೆ ಯೂಸ್ ಮಾಡ್ಬೋದು ಅಂತ ಹಾಗಾಗಿ ಅದೇ ಪೌಡ್ರಲ್ಲಿ ಒಂದು ನಾಲ್ಕು ಥರ ನಾನು ಸಿಂಪಲಾಗಿ ತುಂಬ ಆರೋಗ್ಯವಾಗಿರುವಂಥ ಒಂದು ರೆಸಿಪಿಗಳನ್ನ ಹೇಗೆ ನಾವು ಮಾಡ್ಬೋದು ಅಂತ ಹೇಳ್ತೀನಿ ಸ್ವಲ್ಪ ವೀಡಿಯೋ ಲೆಂತಿ ಇದೆ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ವೀಡಿಯೋ ನೋಡಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಮತ್ತು ರಾಗಿ ಮಾಲ್ಟ್ ಪೌಡರ್ ಯಾರಿಗಾದರೂ ಬೇಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಬೇಕಂದವರು ವಾಟ್ಸಪ್ ಮಾಡ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಫಸ್ಟ್ ಮೆಥಡ್ ತೋರಿಸ್ತಾ ಇದ್ದೀನಿ ಒಂದೂವರೆ ಅಷ್ಟು ನೀರು ಹಾಕೊಂಡಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಬರುತ್ತೆ ಅಷ್ಟನ್ನು ಹಾಕೊಂಡಿದ್ದೀನಿ ಇದು ನೋಡಿ ಡಿಫ್ರೆನ್ಸು ನಿಮಗೆ ನೀವು ಬೇಕಾದರೆ ಯಾರಾದರೂ ತೊಗೊಂಡವರು ನೀವು ಚೆಕ್ ಮಾಡಿನೂ ಖಂಡಿತವಾಗ್ಲೂ ನೋಡ್ಕೋಬೋದು ರಾಗಿ ನೋಡಿ ಫಸ್ಟ್ ಒಂದು ರಾಗಿ ಹಿಟ್ಟು ಮತ್ತು ಇದು ಮಾಲ್ಟ್ ಪೌಡರ್ ಗೊತ್ತಾಗ್ತಾ ಇದೆಯಲ್ವ ಡಿಫ್ರೆನ್ಸು ಇದು ಎರಡು ಮತ್ತು ಅದು ತುಂಬ ಸಾಫ್ಟ್ ಇರುತ್ತೆ ಸ್ವಲ್ಪ ಇದು ರಾಗಿ ಹಿಟ್ಟು ಬಂದು ರಫ್ ಇರುತ್ತೆ ಹಾಗಾಗಿ ಇದು ಡಿಫ್ರೆನ್ಸು ನಿಮಗೆ ಒಂದು ಸರಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಮೂರು ಸ್ಪೂನಷ್ಟು ಹಾಕೊಂಡಿದ್ದೀನಿ ನಿಮಗೆ ಇವಾಗ ಯಾರಿಗೆ ಎಷ್ಟು ಬೇಕು ನೀವು ಎಷ್ಟು ಜನ ಇರ್ತೀರ ಮನೆಯಲ್ಲಿ ನೋಡಿಕೊಂಡು ಹಾಕೋಬೋದು ನಾನು ಒಂದು ಅಷ್ಟು ಮಾಡಿದ್ದೀನಿ ಒಂದು ನೋಡಿ ಮೂರು ಚಮಚದಷ್ಟು ಟೇಬಲ್ ಸ್ಪೂನ್ ಇರುತ್ತಲ್ವ ಅದರಲ್ಲಿ ಮೂರು ಚಮಚದಷ್ಟು ಹಾಕೊಂಡು ಈ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ತಣ್ಣೀರು ಹಾಕ್ಕೊಂಡಿರೋದು ತಣ್ಣೀರಲ್ಲಿ ಗಂಟಿರಬಾರ್ದು ನೋಡಿ ಗಂಟಿರುತ್ತಲ್ವ ಅದೆಲ್ಲ ಗಂಟೆಲ್ಲ ಒಡಿಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಮತ್ತು ಇದನ್ನು ಬಿಸಿ ಮಾಡ್ಕೋಬೇಕು ನೋಡಿ ನಾನು ಪಾತ್ರೆ ತೆಳುವುದೇ ಇಟ್ಟಿದ್ದೀನಿ ತಳ ತುಂಬ ಮಂದ ಇಲ್ಲ ತೆಳುಗಿದೆ ಹಾಗಾಗಿ ನಿಮಗೆ ತೋರಿಸೋಣ ಅಂತ ನಾನು ಯಾವ ಥರ ಈಗ ಮಾಡ್ತಾಯಿದ್ದೀನಲ್ವಾ ಈ ಮೆಥಡಲ್ಲಿ ಮಾತ್ ಮಾಡಿದ್ರೆ ತಳ ಹಿಡಿಯಲ್ಲ ಹಾಗಾಗಿ ನೋಡಿ ಕಂಟಿನ್ಯೂಸ್ ಇದನ್ನು ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ನೀವು ಒಂದು ಎರಡು ನಿಮಿಷ ಬಿಟ್ಟರೆ ತಕ್ಷಣ ತಳ ಇಡುತ್ತೆ ಹಾಗಾಗಿ ಈ ಥರ ಅದು ಬಿಸಿ ಆಗೋ ತನಕ ಒಂದು ಸತಿ ಕುದಿ ಬರುತ್ತಲ್ವಾ ಆ ಕುದಿ ಬರೋ ತನಕ ಈ ಥರ ತಿರುಗಿಸ್ತಾ ಇದ್ದರೆ ಅದು ಒಂದು ಚೂರು ಗಂಟು ಆಗೋಲ್ಲ ಮತ್ತು ತಳನೂ ಹಿಡಿಯಲ್ಲ ಮತ್ತು ಸ್ವಲ್ಪ ನಾನು ಅದಕ್ಕೆ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಬೇಕಂದರೆ ಹಾಕೋಬೋದು ಈಗ ಎರಡು ಮೆಥಡಲ್ಲೂ ಹೇಳ್ತೀನಿ ಈಗ ಉಪ್ಪು ಬೇಡ ಅಂದರೆ ಈಗ ಕೆಲವರಿಗೆ ಸಾಲ್ಟ್ ಇಷ್ಟ ಇರಲ್ಲ ಅಲ್ವಾ ಅವರು ಬೆಲ್ಲ ಹಾಕೋಬಹುದು ಬೆಲ್ಲದ ಜೊತೆಗೆ ನೀವು ಹಾಲು ಸೇರಿಸಿ ಮಾಡ್ಕೋಬಹುದು ಅದ್ನ ಈಗ ಹಾಲು ಬೇಡ ಅಥವಾ ನಮಗೆ ಸ್ವೀಟ್ ಬೇಡ ಅಂತ ಅನ್ನೋರು ಉಪ್ಪಾದರೂ ಸೇರಿಸ್ಕೋಬೋದು ಈಗ ನಾನು ಎವ್ರಿ ಡೇ ಮಾಡ್ತೀನಲ್ವಾ ನಾನು ಉಪ್ಪು ಬೆಲ್ಲ ಏನೂ ಸೇರಿಸ್ಕೊಳ್ಳಲ್ಲ ಹಾಗಾಗಿ ನಾನು ಜ ನಾವು ಹಾಗೇನೆ ಅಂದರೆ ಸಪ್ಪೆನೆ ಮಾಡಿಕೊಂಡು ಕುಡಿಯೋದು ಕೆಲವ್ರಿಗೆ ಇಷ್ಟ ಆಗಲ್ಲವಾ ಟೇಸ್ಟ್ ಅದಕ್ಕೋಸ್ಕರ ನಾನು ಯಾರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಕುದಿ ಬರ್ತಾಯಿದ್ದೀನಿ ಇದೆಯಲ್ವಾ ಕುದಿ ಬಂದ ಮೇಲೆ ನೋಡಿ ಅದು ಗಟ್ಟಿ ಆಗುತ್ತೆ ಇವಾಗ ತೋರಿಸ್ತಾ ಇರೋದು ಹಾಲು ಈಗ ನೋಡಿ ಇಷ್ಟು ಗಟ್ಟಿ ಬಂದಿದೆಯಲ್ವಾ ಈ ತರ ಟೈಮಲ್ಲಿ ನೀವು ಹಾಲಾದರೂ ಹಾಕೋಬಹುದು ಹಾಲು ಬೇಡ ಅಂದರೆ ನೀವು ಡೈರೆಕ್ಟ್ ಹಾಗೆ ಕುಡಿಬಹುದು ಹಾಲು ಈಗ ಹಾಲು ಹಾಕೊಂಡ್ರೆ ಬೆಲ್ಲ ಅಥವಾ ಕಲ್ಸಕ್ಕರೆ ಬಿಳಿ ಕಲ್ಸಕ್ಕರೆ ಅದನ್ನು ಹಾಕೊಳ್ಳಿ ಒಳ್ಳೆಯದು ಸಕ್ಕರೆ ಬೇಡ ಅದು ಬೇಡ ನಮಗೆ ಹಾಲು ಬೇಡ ಅಂದ್ರೆ ನಾನು ನೆಕ್ಸ್ಟ್ ಮೆಥಡಲ್ಲಿ ತೋರಿಸ್ತೀನಿ ಹಾಗಾಗಿ ಸ್ವಲ್ಪ ನೋಡಿ ಇದು ಗಟ್ಟಿ ಆಗಬೇಕು ಇದು ಚೆನ್ನಾಗಿ ಒಂದು ಎರಡು ಕುದಿ ಬರಬೇಕು ಇಲ್ಲಿ ನಾನು ಆಲ್ಮೋಸ್ಟ್ ನಾನು ಹಾಕಿರೋದು ನಲವತ್ತಕ್ಕಿಂತ ಹೆಚ್ಚು ನಾನು ಕಾಳು ಎಲ್ಲ ಥರ ಡ್ರೈ ಫ್ರೂಟ್ಸು ಬೇಳೆ ಕಾಳುಗಳು ಇವನ್ ಬ್ರೌನ್ ರೈಸು ಆ ಥರ ವೈಟ್ ರೈಸ್ ಬಿಟ್ಟು ನಾನು ಈ ಥರ ಎಲ್ಲ ಹಾಕಿರೋದ್ರಿಂದ ನೋಡಿ ಅದು ಬೇಯ್ತಾ ಇದ್ದಾಗ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟು ಹಾಕಬೇಕು ಗಟ್ಟಿ ಬಂದಾಗ ಇದನ್ನು ನಾನು ಆಗಿದೆ ಇದು ಒಂದು ಎರಡು ಮೂರು ಕುದಿ ಬಂದ ಮೇಲೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಈಗ ಎರಡು ಮಾಡಿಕೊಂಡು ಡಿವ ಡಿವೈಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಲೋಟದಲ್ಲಿ ಸ್ವಲ್ಪ ಗಟ್ಟಿಗಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಜಸ್ಟ್ ಹಾಗೆ ಕುಡಿಲಿಕ್ಕೆ ಅಂತ ಇದನ್ನು ಒಂದು ಕುದಿ ಬಂದರೆ ಸಾಕು ಇದನ್ನು ನೋಡಿ ಫಸ್ಟ್ ನಾನು ತೆಗೆದಿಟ್ಕೊಂಡಿದ್ದೀನಲ್ವ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಮದು ಗಂಜಿ ಥರ ಮಾಡೋಣ ಅಂತ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ಪ್ಲೇನ್ ಇದು ಪ್ಲೇನನ್ನು ಹಾಗೆ ಕುಡಿಯೋದು ಜಸ್ಟ್ ಏನು ಹಾಕಿಲ್ಲ ಸ್ವಲ್ಪನೇ ಉಪ್ಪು ನಾನು ಉಪ್ಪನ್ನು ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗಾಗಿ ಇದು ಎರಡು ಮೆಥಡಲ್ಲಿ ತೋರಿಸ್ತಿದ್ದೀನಿ ನಾನು ಫಸ್ಟ್ ಮೆಥಡ್ ಇದು ಜಸ್ಟ್ ಸ್ವಲ್ಪ ಉಪ್ಪು ಹಾಕಿಟ್ಕೊಂಡಿರೋದನ್ನು ಇದು ಈ ಥರ ಯಾರಿಗೆ ಇವಾಗ ಮಜ್ಜಿಗೆ ಬೇಡ ಹಾಲು ಬೇಡ ಸಕ್ಕರೆ ಬೆಲ್ಲ ಈ ಥರ ಯಾರು ಏನು ಬೇಡದೇ ಇರೋ ಈಗ ನಾವೆಲ್ಲ ಕುಡಿಯೋದು ಅದೇ ಥರ ಫಸ್ಟ್ ನಾನು ತೋರಿಸ್ತಿದ್ದೀನಲ್ವ ಅದಕ್ಕೆ ನಾನು ಇವನ್ ಉಪ್ಪು ಹಾಕಲ್ಲ ರುಚಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತಂದವರಿಗೆ ಈ ಥರ ಮಾಡ್ಕೊಳ್ಳಿ ಇದು ಇನ್ನೂ ರುಚಿಯಾಗಿರುತ್ತೆ ಮಜ್ಜಿಗೆ ಹಾಕೊಂಡಿರೋದು ನಾನು ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಏನು ಫಸ್ಟು ತೆಗೆದಿಟ್ಕೊಂಡಿದ್ನಲ್ವ ಅದು ಸ್ವಲ್ಪ ಗಟ್ಟಿಗಿರಬೇಕು ಈಗ ಮಜ್ಜಿಗೆ ಎಲ್ಲ ಹಾಕಿದ್ರೆ ನೋಡಿ ಅದು ಮತ್ತೆ ಮಿಕ್ಸ್ ಆದಾಗ ಸ್ವಲ್ಪ ತೆಳ್ಳಗಾಗುತ್ತಲ್ವಾ ಹಾಗಾಗಿ ಸ್ವಲ್ಪ ನಾನು ಅದನ್ನು ಗಟ್ಟಿಗಿರೋದನ್ನು ತೆಗೆದಿಟ್ಕೊಂಡಿದ್ದೆ ಇದಕ್ಕೆ ನೀವು ಏನು ಬೇಕಾದರೂ ಹಾಕೋಬೋದು ಸ್ವಲ್ಪ ನಾನು ಚೀಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ನ ನೆನ್ಸಿಟ್ಕೊಂಡಿದೆ ಬೆಳಗ್ಗೆ ನೆನ್ಸಿಟ್ಟಿದೆ ಒಂದು ಟೂ ಅವರ್ಸು ಅದು ನೆಂದಿದೆ ಅದನ್ನು ಸ್ವಲ್ಪ ರುಚಿ ಚೆನ್ನಾಗಿ ಮಜ್ಜಿಗೆ ಜೊತೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಇದು ಆಪ್ಷನಲ್ಲು ನಿಮಗೆ ಎವ್ರಿ ಡೇಗೆ ಹಾಕ್ಲಿಕ್ಕೆ ಆಗಲ್ಲ ಅಲ್ವ ಅದು ಬೇಡ ಅಂದರೆ ಸ್ಕಿಪ್ ಮಾಡಿ ಮನೆಯಲ್ಲಿ ಯಾವಾಗ್ರು ಇದ್ದಾಗ ಹಾಕೊಳ್ಳಿ ನೋಡಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ನಾನು ಮೆಣಸಿನ ಕಾಳು ಪುಡಿ ಕುಟ್ಟಿಟ್ಕೊಂಡಿರೋದು ಹಾಕಿದ್ದೀನಿ ಜೀರಿಗೆ ಪುಡಿ ಜೀರಿಗೆನೂ ಅಷ್ಟೇ ಸ್ವಲ್ಪ ಹುರಿದುಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಉಪ್ಪೇ ನಾನು ಜಾಸ್ತಿ ಹೋಗಲಿಲ್ಲ ಯಾಕೆಂದರೆ ಮುಂಚೆನೇ ಉಪ್ಪು ಹಾಕಿದ್ನಲ್ವಾ ಇಷ್ಟೇ ಇದಕ್ಕೆ ನೀವು ಚಾಟ್ ಮಸಾಲ ಬೇರೆ ಏನು ಬೇಕಾದರೂ ಹಾಕಬಹುದು ಇರಲ್ಲ ನಾನು ಏನು ಬೇಡ ಅಂತ ನಾನು ಏನು ತೋರಿಸಿದ್ದೀನಿ ಇಷ್ಟೇ ಸಾಕಾಗುತ್ತೆ ಹಾಗಾಗಿ ಇದು ಎರಡು ಮೆಥಡು ತೋರಿಸಿದ್ದೀನಿ ಯಾರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಇದು ಮತ್ತೆ ಬೆಳಗಿನ ಟೈಮ್ ಕುಡಿದ್ರೆ ತುಂಬಾ ಒಳ್ಳೇದು ಇಲ್ಲ ನೀವು ಬೆಳಗಿನ ಟೈಮ್ ಆಗಲಿಲ್ಲ ಅಂದರೆ ಇವನ್ ಊಟಕ್ಕಿಂತ ಮುಂಚೆ ಯಾವುದು ನಿಮ್ಗೆ ಯಾವ ಟೈಮಲ್ಲಿ ಅನುಕೂಲ ಆಗುತ್ತೆ ಇವನ್ ಆಫೀಸಿಗೆ ಹೋಗೋರು ಆರಾಮಾಗಿ ನೀವು ಲಂಚ್ ಬಾಕ್ಸ್ ಇದು ಬಾಕ್ಸಲ್ಲಿ ತೊಗೊಂಡೋಗ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾಗುತ್ತೆ ಆವಾಗ ಕುಡಿಬೋದು ಮತ್ತು ಅದೇ ಹಿಟ್ಟನ್ನು ಉಪಯೋಗ ಮಾಡಿಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ಪಷ್ಟು ನಾನು ಮಾಲ್ಟ್ ಪೌಡರು ನಾನು ಏನು ಮಾಡಿದ್ದೀನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧಕ್ಕಿನ್ನ ಜಾಸ್ತಿ ರವೆ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡಿರೋದು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಈಗ ರೊಟ್ಟಿಗೆ ನೀವು ಈ ರವೆ ಅಂತಲೇ ಏನೂ ಇಲ್ಲ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟಿದ್ರೆ ಯಾವ ಹಿಟ್ಟು ಬೇಕಾದ್ರೂ ಸೇರಿಸ್ಕೋಬೋದು ನಾನು ಮುಂಚೆ ಹಳೆ ವಿಡಿಯೋಗಳಲ್ಲಿ ಎಲ್ಲ ತೋರಿಸಿದ್ದೀನಿ ಹಾಗಾಗಿ ಬೇಕಾದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟ್ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಗೆಣಸು ನಾನು ಮನೇಲಿ ಬೇಯಿಸಿ ಇಟ್ಟಿದೆ ಮಗನಿಗೆ ಊಟದ ಜೊತೆಗೆ ತಿನ್ನಿಸ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಬೇಯಿಸಿಟ್ಟಿದೆ ಹಾಗಾಗಿ ಸ್ವಲ್ಪ ಗೆಣಸನ್ನು ಅಷ್ಟೇ ಅದನ್ನು ಚೆನ್ನಾಗಿ ಗಂಟೆ ಇಲ್ಲದೆ ಇರೋ ಇಲ್ಲದೇ ಇರೋ ಥರ ಮಾಡಿಕೊಂಡು ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಇದಕ್ಕೆ ಜೀರಿಗೆ ಹಸಿಮೆಣಸಿನ್ಕಾಯಿ ನಿಮ್ಗೆ ಇನ್ನೇನು ಬೇಕು ನೀವು ಈಗ ರೊಟ್ಟಿಗೆ ಮಾಡಬೇಕಂದ್ರೆ ನೀವು ಏನೇನು ಹಾಕೊತೀರ ಇವನ್ ಕಡಲೆ ಬೀಜ ಸ್ವಲ್ಪ ತರಿ ತರಿಯಾಗಿ ಕುಟ್ಬಿಟ್ಟು ಅದನ್ನು ಹಾಕೋಬೋದು ನೀರು ನೋಡಿ ಒಂದು ಚಿಕ್ಕ ಲೋಟದಲ್ಲಿ ನೀರು ಇಟ್ಕೊಂಡಿದ್ದೀನಿ ತಣ್ಣೀರೇನೆ ನಾನು ಮತ್ತೆ ಇದಕ್ಕೆ ಮೊಸರು ಬಿಸಿ ನೀರು ಏನೂ ಹಾಕ್ತಾ ಇಲ್ಲ ತಣ್ಣೀರಿಂದನೇ ಸ್ವಲ್ಪ ಗಟ್ಟಿಗೆ ಕಲಸಿ ಒಂದು ಐದು ನಿಮಿಷ ಬಿಡಬೇಕು ಅದು ರವ ನೆಂದ್ರೆ ಮತ್ತೆ ಇನ್ನು ಗಟ್ಟಿ ಆಗುತ್ತಲ್ವಾ ಹಾಗಾಗಿ ಒಂದು ಐದು ಐದರಿಂದ ಒಂದು ಹತ್ತು ನಿಮಿಷದ ಸಾಕಾಗುತ್ತೆ ಬಿಟ್ಟರೆ ಅದನ್ನು ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರೇನಾದರೂ ಇಡಿಸುತ್ತೆ ಅಂತಂದರೆ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ ಇದಕ್ಕೇನು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಶುಂಠಿ ಬೇಕು ಇನ್ನೂ ಏನಾದರೂ ತರಕಾರಿ ಬೇರೆ ಸೇರಿಸ್ಕೊಂತೀನಿ ಅಂದರೆ ನೀವು ಅದನ್ನು ಸೇರಿಸಿ ಮಾಡ್ಕೊಬೋದು ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿದೆ ಬಿಟ್ಟಾಗ ನೋಡಿ ಈ ಥರ ಹದ ಬಂದಿದೆ ನನಗೆ ಇದಕ್ಕೆ ನೀವು ಸ್ವಲ್ಪ ಮೊಸರಾದರೂ ಸೇರಿಸ್ಕೋಬೋದು ಬೇಡ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಅಂದರೆ ಆ ಥರ ಮಾಡಿಟ್ಕೋಬೋದು ನನಗೆ ಇದು ಕರೆಕ್ಟಾಗಿ ಬಂದಿದೆ ಹದ ತಟ್ಟಲಿಕ್ಕೆ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಈ ಥರ ಹದದಲ್ಲಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂದು ಹೋಳ್ಗೆ ಶೀಟ್ ಬರುತ್ತಲ್ವ ಇದನ್ನ ಇಟ್ಕೊಂಡಿದ್ದೀನಿ ಇದೊಂದು ಇಟ್ಕೊಂಡಿದ್ರೆ ತುಂಬ ಬೇಗ ಅಂದರೆ ನಮಗೆ ಮಾಡೋ ಕೆಲಸದಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಇವಾಗ ನಾವು ಎಣ್ಣೆ ಕವರೆಲ್ಲ ಬಂದರೆ ಅದು ಡೈರೆಕ್ಟು ತವದಲ್ಲೆಲ್ಲ ಹಾಕೋಕ್ಕಾಗಲ್ಲ ಹಾಗಾಗಿ ಈ ಥರದ್ದು ಒಂದು ಪೇಪರ್ ಇದ್ದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ಸ್ವಲ್ಪ ನಾನು ಹೆಲ್ದಿಯಾಗಿ ಮಾಡೋದ್ರಿಂದ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವುದಿರುತ್ತೆ ಮನೆಯಲ್ಲಿ ಅದನ್ನೇ ಹಾಕೊಂಡು ಮಾಡ್ಕೊಳ್ಳಿ ಹಾಗಾಗಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ನೀವು ಎಷ್ಟು ದೊಡ್ಡದು ಬೇಕಾದರೂ ನೋಡಿಕೊಂಡು ತಟ್ಕೊಂಡು ಹಾಕೋಬೋದು ನೋಡಿ ಇದು ನಾನು ಡೈರೆಕ್ಟ್ ಇದ್ದೀನಿ ಹಾಗಾಗಿ ಇದು ಶೀಟು ಏನೂ ಇದೀರಲ್ಲ ಡೈರೆಕ್ಟ್ ಬಿಸಿ ತವಾಗೆ ಹಾಕ್ಬೋದು ಹಾಕಿದ್ಮೇಲೆ ಒಂದು ಒಂದು ಅರ್ಧ ಸೆಕೆಂಡ್ ಬಿಟ್ಟು ನೋಡಿ ಬಿಟ್ಬಿಡಿ ಈ ಥರ ನಿಧಾನಕ್ಕೆ ತೆಕ್ಕೋಬೇಕು ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಲ್ಲಲ್ವ ಹಾಗಾಗಿ ಸ್ವಲ್ಪ ಅಂಟ್ಕೊಳ್ಳುತ್ತ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಅದು ಹಾಕ್ಬಿಟ್ಟು ಇದಕ್ಕೆ ನೀವು ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ನಿಧಾನಕ್ಕೆ ಒಂದು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಇದು ಗಟ್ಟಿ ಬರಲ್ಲ ತುಂಬ ಸಾಫ್ಟ್ ಆಗಿರುತ್ತೆ ಇವನ್ ಮಕ್ಕಳು ತಿನ್ಬೋದು ಬೇಕಾದರೆ ಯಾರು ಬೇಕಾದ್ರೂ ತಿನ್ಬೋದು ಅಷ್ಟು ಸಾಫ್ಟ್ ಆಗಿರುತ್ತೆ ಇದು ಅಂತೂ ಈಗ ನಾವು ಮಿಲೆಟ್ ಇದು ಹೆಲ್ತ್ ಮಿಕ್ಸ್ ಪೌಡರ್ ಹಾಕಿ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪನ ನೋಡಿ ಎರಡು ಸೈಡ್ಗೂ ಒಂದು ಚೂರು ಆಲಿವ್ ಆಯಿಲ್ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದು ನಾನು ಕಲಿಸಿದ್ದೀನಲ್ವಾ ಒಂದು ಅಷ್ಟರಲ್ಲಿ ನನಗೆ ಒಂದು ಐದು ರೊಟ್ಟಿ ಅಷ್ಟು ಬಂದಿದೆ ಈಗ ಇದು ಒಂದು ಮೆಥಡ್ ಆಯಿತು ನೆಕ್ಸ್ಟು ಇನ್ನೂ ಒಂದು ಈಗ ಮುದ್ದೆ ಮುದ್ದೆನೂ ಮಾಡ್ತೀನಿ ಇದರಲ್ಲೇ ಅಟ್ಲಿ ಈಗ ಕೆಲವರಿಗೆ ಮಧ್ಯಾಹ್ನ ಟೈಮ್ ಏನಾದರೂ ಬೇಕು ಅಂದಾಗ ಅದನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು ನೋಡಿ ಅಷ್ಟೊ ಈಗ ನೆಕ್ಸ್ಟ್ ಇನ್ನೊಂದು ನಾನು ಅದೇ ಥರ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಇದನ್ನು ನೀವು ಬೇಕಾದರೆ ಬೆಳಿಗ್ಗೆ ತಿಂಡಿಗೆನೇ ಮಾಡ್ಕೋಬೋದು ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗಂತೂ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗಾಗಿ ಈ ಸಾಧ್ಯವಾದರೆ ಬೇಕಾದರೆ ನಾನು ಇದು ಇನ್ಗ್ರೀಡಿಯೆಂಟ್ಸ್ ಎಲ್ಲ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿರ್ತೀನಿ ಯಾರಿಗಾದರೂ ನೀವು ಅದೇ ಥರ ಮಾಡ್ಕೋಬೇಕು ಅಂದರೆ ಪೌಡರು ನೋಡಿಕೊಂಡು ಒಂದು ಸತಿ ಮಾಡ್ಕೊಳ್ಳಿ ಈಗ ಅಷ್ಟರಲ್ಲೇ ಅದರಲ್ಲೇ ಅದೇ ಪೌಡರನ್ನ ಯೂಸ್ ಮಾಡಿಕೊಂಡು ಮುದ್ದೆ ಮಾಡೋದನ್ನು ಇದ್ದೀನಿ ಒಂದು ನೋಡಿ ಒಂದು ಸೈಡು ರೊಟ್ಟಿ ಮಾ ಹಾಕ್ತಾ ಇದೆ ಸೊ ಇನ್ನೊಂದು ಸೈಡಲ್ಲಿ ನಾನು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬರುತ್ತೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ರಾಗಿ ಹಿಟ್ಟು ಇದು ನಾನು ಫಸ್ಟ್ ಹಾಕ್ಕೊಂಡಿದ್ದೀನಲ್ಲ ರಾಗಿ ಹಿಟ್ಟು ಹಾಕ್ಕೊಂಡು ನೋಡಿ ಫಸ್ಟ್ ಫಸ್ಟವನ್ನು ಇದು ರಾಗಿ ಹಿಟ್ಟು ಮತ್ತು ಎರಡನೇದು ಇದು ಮಾಲ್ಟ್ ಪೌಡರ್ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರು ಸೊ ಎರಡನ್ನೂ ಸ್ವಲ್ಪ ನಾನು ಒಟ್ಟು ಅಂದರೆ ಸಮ ಸಮ ಹಾಕ್ಕೊಂಡಿದ್ದೀನಿ ಬೇಡ ನಿಮಗೆ ಸ್ವಲ್ಪ ರಾಗಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಮಾಲ್ಟ್ ಪೌಡರ್ನ ಕಡಿಮೆ ಹಾಕೋಬೋದು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ನಾನು ಸ್ವಲ್ಪ ಈಕ್ವಲ್ ಆಗಿನೇ ಹಾಕೊಂಡಿದ್ದೀನಿ ಒಂದೊಂದು ಅರ್ಧ ಅರ್ಧ ಅಷ್ಟು ನಾನು ಇದು ಮೆಜರ್ಮೆಂಟ್ ಏನು ತೋರಿಸ್ತಾ ಇಲ್ಲ ನಾನು ಆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮಾಡ್ತೀನಿ ಹಾಗಾಗಿ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ಕೆಲ ಈಗ ಯಾರಿಗಾದರೂ ಅನುಕೂಲ ಆದರೆ ಈ ಥರ ಮೆಥೆಡಲ್ಲೂ ಒಂದು ಮಾಡ್ಕೋಬೋದಲ್ಲ ಅಂತ ಹೇಳಿ ಇದೊಂದು ಮೆಥೆಡು ತೋರಿಸಿದ್ದೀನಿ ನೋಡಿ ಅಷ್ಟೇ ಇದು ರಾಗಿಟ್ನೂ ಒಂದು ಚೂರು ಗಂಟು ಬರೋಲ್ಲ ಏನು ಬರಲ್ಲ ಚೆನ್ನಾಗಿ ಇದನ್ನು ಒಂದು ಈ ಥರ ನಾನು ಕೋಲ್ ಇಟ್ಕೊಂಡಿದ್ದೀನಲ್ವ ಈ ಕೋಲಲ್ಲಿ ಚೆನ್ನಾಗಿ ನಾದ್ಕೊಂಡು ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಬೇಯಬೇಕಾಗುತ್ತೆ ಈಗ ಬೆಂದರೆ ಅದು ಅಲ್ಯೂಮಿನಿಯಮ್ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ತಳ ಹಿಡಿಯಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಸ್ಟಿಕ್ ಅಂದರೆ ಅದು ಕೆಳಗೆ ಮೇಲೆಲ್ಲ ಎದ್ದು ಬರುತ್ತಲ್ವಾ ಹಾಗಾಗಿ ಅದರಲ್ಲಿ ಬೇಡ ಅಂತ ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೋಡಿ ಬೆಂದಿದೆ ಬೆಂದಿರೋದಕ್ಕೆ ಒಂದು ಸೌಟಲ್ಲಿ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಕೊಂಡು ಇದನ್ನು ತೆಕ್ಕೊಂಡು ಚೆನ್ನಾಗಿ ನೀವು ಮುದ್ದೆ ಮಾಡ್ತೀವಲ್ವಾ ಮುದ್ದೆ ಕಟ್ತೀವಲ್ವಾ ಮರದ ಆ ಥರ ಅರ್ಧ ಯಾರ ಮನೇಲಿ ಅವ್ರು ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಂದು ಪ್ಲೇಟಲ್ಲಿ ಅಥವಾ ಕೆಳಗಡೆ ಇದಿರುತ್ತಲ್ವಾ ನೀವು ತರಕಾರಿ ಇದು ಕಟ್ ಮಾಡ್ತೀವಿ ಅಲ್ವಾ ಯಾವುದ್ರಲ್ಲಾದರೂ ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ನೋಡಿ ಅಷ್ಟೇ ತಳ ಹಿಡಿದಿರೋ ಈಗ ಮುದ್ದೆ ಮಾಡಿದಾಗ ಅಷ್ಟು ಇಡೀ ಇತ್ತೆ ಅಷ್ಟೇ ನಾನು ಚಿಕ್ಕ ಚಿಕ್ಕದಾಗಿ ಎರಡು ಮುದ್ದೆ ಮಾಡ್ಕೊಂಡಿದ್ದೀನಿ ನೋಡಿ ಮುದ್ದೆನೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಅದಕ್ಕೆ ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್